ಉತ್ತರ ತುಂಬಾ ಚೆನ್ನಾಗಿದೆ ಅಲ್ಲ, ವಾತಾವರಣ ಚೆನ್ನಾಗಿದೆಯಾ? ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ? ಕೇಳಿದೆ, ಮೂರ್ನಾಲ್ಕು ವರ್ಷದಿಂದ ಈ ತರ ಸ್ಕೂಲ್ ಡೇ ಆಗಿಲ್ಲ, ಮೂರ್ನಾಲ್ಕು ವರ್ಷದ ಮೇಲೆ ಆಗ್ತಾ ಇದೆ ಅಂತ. ಸೊ ಈ ರೀತಿ ಎಲ್ಲರೂ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಆ ಮ್ಯಾನೇಜ್ಮೆಂಟ್ನವ್ರಿಗೆ, ಶ್ರೀನಿವಾಸ್ ಧನಲಕ್ಷ್ಮಿ ಶ್ರೀನಿವಾಸ್ ಅವ್ರಿಗೆ ಮುಖ್ಯವಾಗಿ ಒಂದ್ಸರಿ ಜೋರ ಚಪ್ಪಾಳೆ ತಟ್ಬಿಡೋಣ. ಜೊತೆಗೆ ನವೆಂಬರ್ 14ನೇ ತಾರೀಕು ಇದೇ ಒಂದು ಸ್ಥಳದಲ್ಲಿ ಗಿನಿಸ್ ರೆಕಾರ್ಡ್ ಮಾಡಲಿಕ್ಕೆ ಅವರು, ನಾನು ಮತ್ತೆ ನಿಮ್ಮ ಮಕ್ಕಳುಗಳು ಕೂಡ ಸಾಕ್ಷಿಯಾಗಿದ್ರು. ಹಾಗಾಗಿ ಆ ಗಿನಿಸ್ ರೆಕಾರ್ಡ್ ಕೂಡ ಮಾಡಿದ್ದಕ್ಕೆ ಇನ್ನೊಂದು ಜೋರ ಚಪ್ಪಾಳೆ ತಟ್ಬಿಡೋಣ. ಈಗ ರಿಪೋರ್ಟ್ ನೋಡ್ತಾ ಅಲ್ಲಿ ಸುಮಾರು ಆಕ್ಟಿವಿಟೀಸ್ ಗಳನ್ನ ಮಾಡಿದ್ದನ್ನ ನೋಡಿದೆ. ಮಕ್ಕಳಿಗೆಲ್ಲ ಖುಷಿ ಆಗ್ತಾ ಇತ್ತು ಬೇರೆ ಬೇರೆ ವೇಷಗಳನ್ನ ಅವ್ರು ನೋಡಿದಾಗ. ಒಂದು ಮಾತಿದೆ, ಯಾರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೋ ಅವರು ಲೈಫಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾರೆ ಅಂತ. ನಾವು ಸಾಮಾನ್ಯವಾಗಿ ಏನಂದ್ಕೊಂಡಿದೀವಿ, ಬರೀ ಓದಿದ್ರೆ ಮಾತ್ರ ಅಂತ ಅನ್ಕೊಂಡಿದೀವಲ್ವಾ? ಓದೋದ್ರ ಜೊತೆಗೆ ಯಾರು ಪಠ್ಯೇತರ ಚಟುವಟಿಕೆಗಳಲ್ಲೂ ಹೆಚ್ಚು ಹೆಚ್ಚು ಪಾಲ್ಗೊಳ್ತಾರೋ ಅವರು ಜೀವನದಲ್ಲಿ ಯಶಸ್ಸನ್ನ ಕಂಡ ಉದಾಹರಣೆಗಳನ್ನ ನಾನ್ ನೋಡಿದ್ದೇನೆ. ಕಾರಣ ಏನಂದ್ರೆ, ನಾನು ಸುಮಾರು 2000 ಜನರನ್ನ, ಸಾಧಕರನ್ನ ನಾನು ಟಿವಿ ಇಂಟರ್ವ್ಯೂ ಮಾಡಿದ್ದೇನೆ. ಆ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಓದು 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 ಅಂದ್ಬಿಟ್ಟು ಬರೀ ಅದಕ್ಕೊಂದೇ ಎಂಫಸೈಸ್ ಮಾಡಿ ನೀವು ಮಕ್ಕಳನ್ನ ಹಾಳು ಮಾಡಬೇಡಿ. ಅಂದ್ರೆ ಓದ್ಲಿ, ಓದೋದ್ರ ಜೊತೆಗೆ ಅವರ ಜೀವನ ಬದುಕು, ಅವರ ಮಕ್ಕಳು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆ ಒಂದು ಬದುಕನ್ನು ಕೂಡ ಅವ್ರಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಸುಮಾರು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ, ಎರಡೂ ಬ್ರೈನ್ಗಳು ಆಕ್ಟಿವೇಟ್ ಆಗಬೇಕು ಅಂತ. ಅಂದ್ರೆ ಓದೋದ್ರ ಜೊತೆಗೆ ಅವರುಗಳು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಅದಕ್ಕೊಂದು ಕಾಮನ್ ಫಾರ್ಮುಲಾ ಏನಂದ್ರೆ, ಒಂದು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೇಹಕ್ಕೆ ಶ್ರಮ ಪಡುವಂತ ಒಂದು ಚಟುವಟಿಕೆ, ಇನ್ನೊಂದು ಮನಸ್ಸಿಗೆ ಸಹಾಯ ಆಗುವಂತಹ ಚಟುವಟಿಕೆ. ಈ ಒಂದು ಎರಡೂ ಚಟುವಟಿಕೆಗಳನ್ನ ನಿಮ್ಮ ಮಕ್ಕಳಿಗೆ ನಿರಂತರವಾಗಿ ಅವ್ರನ್ನ ತೊಡಗಿಸ್ತಾ ಇದ್ರೆ ಖಂಡಿತವಾಗಿ ಅವರು ಜೀವನದಲ್ಲಿ ಮುಂದೆ ಕನಸುಗಳನ್ನು ಕಾಣೋದಕ್ಕೆ, ಗುರಿಗಳನ್ನ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಮಾರ್ಕ್ಸ್ಗೂ ಸಾಧನೆಗೂ ಒಂದು ಕನೆಕ್ಷನ್ ಇಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ. ನಾವೇನ್ ಅನ್ಕೊಂಡಿದ್ದೀವಿ ಅಂದ್ರೆ, ಜಾಸ್ತಿ ಮಾರ್ಕ್ಸ್ ಬಂದವರು ಮಾತ್ರ ಲೈಫ್ ಅಲ್ಲಿ ಸಾಧನೆ ಮಾಡ್ತಾರೆ ಅಂತ. ಇತ್ತೀಚೆಗೆ ಒಂದು ಫಾರ್ಮುಲಾ ಇದೆ ASK ಅಂತ, ಆಟಿಟ್ಯೂಡ್ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಅಂತ. ಜ್ಞಾನ ಇದ್ರೆ ಯಾವ್ದೋ ಒಂದು ನೌಕರಿ ಹಿಡಿಬಹುದು, ಕೌಶಲ್ಯ ಇದ್ರೆ ಯಾವ್ದೋ ಒಂದು ಫ್ಯಾಕ್ಟ್ರಿ ಮತ್ತೊಂದ್ ಕಡೆ ಕೆಲಸ ಹಿಡಿಬಹುದು. ಜ್ಞಾನ ಕೌಶಲ್ಯದ ಜೊತೆಗೆ ಮನೋಭಾವ ಇದ್ರೆ, ಉತ್ತಮ ಮನೋಭಾವ ಇದ್ರೆ ಇವತ್ತು ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ, ಹೆಚ್ಚಿನ ಸಂಬಳಗಳನ್ನ ಪಡೆಯೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ, ಸಂಶೋಧನೆಗಳನ್ನ ಮಾಡೋದಕ್ಕೆ, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ, ಉದ್ಯಮಶೀಲರಾಗೋದಕ್ಕೆ ಸಹಾಯ ಆಗುತ್ತೆ. ನಿಮ್ ಮಕ್ಕಳೆಲ್ಲ ಹೋಗಿ ಒಂದೇನೋ ಒಂದ್ ಕೆಲಸ ಮಾಡಬೇಕು ಎಲ್ಲರಿಗೂ ನಿರೀಕ್ಷೆ ಇರುತ್ತೆ, ಬಟ್ ಅದ್ರ ಆಚೆಗೂ ಇನ್ನೂ ಏನಾದ್ರು ನನ್ನ ಮಕ್ಕಳು ಆದ್ರೆ ಹೇಳ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತಲ್ಲ. ಒಂದ್ ಮಾತಿದೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಸೊ ನೀವು ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಹಾಗೆ ನಿಮ್ ಮಕ್ಕಳು ಸಾಧನೆ ಮಾಡೋದಕ್ಕೆ ನೀವು ಒಂದು ಪುಷ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ಆ ಒಂದು ಸಪೋರ್ಟ್ ನೀವೆಲ್ಲ ಮಾಡೇ ಮಾಡ್ತೀರಾ, ನೀವೆಲ್ಲ ಒಳ್ಳೆ ಪೇರೆಂಟ್ಸ್. ಇಲ್ಲಿ ಮಕ್ಕಳುಗಳು ಡ್ಯಾನ್ಸ್ ಮಾಡೋದಕ್ಕೆ, ನಿಮ್ ವೇದಿಕೆ ಮೇಲೆ ಬರೋದಕ್ಕೆ ಹಾತೊರಿತಾ ಇದ್ದಾರೆ. ಆ ಎಲ್ಲ ಹಾತೊರಿತಾ ಇರೋ ಮಕ್ಕಳಿಗೆ ಒಂದು ಜೋರ ಚಪ್ಪಾಳೆ ತಟ್ಬಿಡೋಣ. ಅವರೆಲ್ಲ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ ಇವತ್ತು ಅಂತ. ಓಕೆ, ಎರಡನೇದು ಪೋಷಕರು ನೀವೆಲ್ಲ ಬಂದಿದ್ದೀರಿ, ಪೋಷಕರ ಜವಾಬ್ದಾರಿ ಕೂಡ ಹೆಚ್ಚಿರುತ್ತೆ. ಪೇರೆಂಟ್ಸ್ ಮೀಟಿಂಗ್ ನಡೆದಾಗ ಬಂದು ನಿಮ್ಮ ಮಗುವಿನ ಬಗ್ಗೆ ಟೀಚರ್ ಏನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಳಿ, ನಿಮ್ಗೆ ಅದು ತುಂಬಾ ಸಹಾಯ ಆಗುತ್ತೆ. ಇನ್ನು ಶಿಕ್ಷಕರಿಗೂ ನಾನು ಆಗ್ಲೇ ಒಂದ್ 2 ಸಾರಿ ಭೇಟಿ ಮಾಡಿದ್ದೇನೆ, ಅವರೆಲ್ಲ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಮಾತು ಹೇಳಿದ್ದೀನಿ, ಮನೆಯಲ್ಲಿ ತಾಯಿ ಇರ್ತಾರೆ, ಶಾಲೆಯಲ್ಲಿ ತಾಯಿಯ ಪಾತ್ರವನ್ನ ಶಿಕ್ಷಕರು ವಹಿಸ್ಬೇಕು ಅಂತ ಆ ಶಿಕ್ಷಕರಿಗೆ ನಾನೊಂದು ಸಣ್ಣ ಕಿವಿ ಮಾತು ಹೇಳಿದ್ದೇನೆ. ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಶಿಕ್ಷಕರಿಗೂ ಒಂದ್ಸರಿ ಜೋರ ಚಪ್ಪಾಳೆ ತಟ್ಟಿದ್ದಾರೆ. ಸೊ ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಭಾರತ ದರ್ಶನ ಅಂತ ಇಟ್ಟಿದ್ದಾರೆ. ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತಾರೆ. ಕೋಶ ಓದೋದ್ರ ಜೊತೆಗೆ ಮಕ್ಕಳನ್ನ ಸುತ್ತಮುತ್ತ ಇರುವಂತಹ ನಿಮ್ಮ ಏರಿಯಾದಲ್ಲಿ ಒಂದೊಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಅವಾಗ ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ನಿಮ್ಮ ಅಕ್ಕಪಕ್ಕದಿದ್ರೆ. ಇನ್ನೊಂದ್ ಸ್ವಲ್ಪ ಹಣ ಇದ್ದಾರೆ, ಇನ್ನೊಂದ್ ಸ್ವಲ್ಪ ದೂರ ಇರೋ ಜಾಗನ ಕರ್ಕೊಂಬನ್ನಿ. ಬೆಂಗಳೂರಿನಲ್ಲಿ ನನಗೆ ಅನ್ಸುತ್ತೆ ಒಂದು 50 ರಿಂದ 100 ಸ್ಥಳಗಳಾದ್ರೂ ನೋಡೋದಕ್ಕೆ ಇದೆ, ಯಾಕಂದ್ರೆ ನೀವು ಅದನ್ನ ಗಮನಿಸಿರಲ್ಲ. ಗಮನಿಸಿ ತಿಳ್ಕೊಳ್ಳಿ,
ಮಕ್ಕಳನ್ನ ಎಲ್ಲ ಒಂದ್ ಕಡೆ ಸುಮ್ಮನೆ ಕಟ್ ಹಾಕ್ತಿದೆ, ಬರೀ ಟಿವಿಗೆ ಬರೀ ಮೊಬೈಲ್ಗೆ ಕಟ್ ಹಾಕ್ತಿದೆ. ಅವ್ರು ನಿಜವಾಗ್ಲೂ ಓಡಾಡೋದಕ್ಕೆ ಅವಕಾಶ ಕೊಡಿ, ಆಟ ಆಡೋದಕ್ಕೆ ಅವಕಾಶ ಕೊಡಿ, ನೀವು ಕೊಡ್ತೀರಿ ಅನ್ನೋ ಭಾವನೆ ನನ್ನದಿದೆ. ಟಿವಿ ನೋಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಇರೋದು ತಪ್ಪಲ್ಲ, ಆದ್ರೆ ಅದನ್ನ ಎಷ್ಟು ಬಳಸ್ಬೇಕು, ಹೇಗ್ ಬಳಸ್ಬೇಕು, ಏನ್ ನೋಡಬೇಕು, ಏನ್ ನೋಡಬಾರದು ಅಂತ ತಿಳುವಳಿಕೆ ನೋಡೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ, ಇಲ್ಲಿರುವಂತ ಮಕ್ಕಳೆಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಲಿ, ಪೋಷಕರು ಮತ್ತಷ್ಟು ಉತ್ತಮ ಪೋಷಕರಾಗ್ಲಿ, ಶಿಕ್ಷಕರು ಮತ್ತಷ್ಟು ಉತ್ತಮ ಶಿಕ್ಷಕರಾಗ್ಲಿ, ಈ ಶಾಲೆಗೆ ಮತ್ತಷ್ಟು ಹೆಸರಾಗ್ಲಿ. ಗಿನ್ನಿಸ್ ದಾಖಲೆಯನ್ನೇ ಮಾಡಿದ್ದಾರೆ. ಇಲ್ಲಿರುವ ಮಕ್ಕಳುಗಳು ಕೂಡ ಏನಾದ್ರು ಒಂದು ಜೀವನದಲ್ಲಿ ದಾಖಲೆ ಮಾಡ್ಲಿ ಅಂತ ನಾನು ಹಾರೈಸ್ತಾ ಶ್ರೀನಿವಾಸ್ ರಂಗಲಕ್ಷ್ಮಿ ಶ್ರೀನಿವಾಸ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಈ ಅವಕಾಶವನ್ನ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯವರು.